ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ನ ಮಾಡ್ತಾ ಇದ್ರಿ, ಪಿ ಯು ಸಿ ಎಕ್ಸಾಮ್ ಬಗ್ಗೆ ಏನಾದ್ರು ಅಪ್ಡೇಟ್ ಬಂತ, ಪೋಸ್ಟ್ಪೋನ್ ಆಗುತ್ತೆ ಅಂತ ಇದ್ದೀರಾ, ಏನಾದ್ರು ಅಪ್ಡೇಟ್ ಬಂತ ಅಂತ. ಈಗ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅನಿತ್ ಕಟೀಲ್ ಅನ್ನ ಕಂಡಕ್ಟ್ ಮಾಡಿದೆ, ಅವ್ರಿಗೊಂದು ಮಾಹಿತಿ ಕೊಟ್ಟಿದ್ರು. ಈಗ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರು ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿಗಳಾದ ಬಿ ಸಿ ನಾಗೇಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಿದ್ದಾರೆ. ಅವರು ತಮ್ಮ ಆಫೀಸಲ್ಲಿ ಅವೈಲಬಿಲಿಟಿ ಇಲ್ಲ, ಅವರೆಲ್ಲ ಹೊರಗಡೆ ಹೋಗಿರೋ ಕಾರಣದಿಂದ ಅವ್ರನ್ನ ಟೆಲಿಕಮ್ಯುನಿಕೇಷನ್ ಅಂದರೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಸರ್ ಅದು ಕೂಡ ರಿಕ್ವೆಸ್ಟ್ ಕೂಡ ರಿಕ್ವೆಸ್ಟ್ ಲೆಟರ್ ಕೂಡ ಕೊಟ್ಟಿದ್ದಾರೆ, ಅರ್ಜೆಂಟ್ ಆಗಿ ನೀವು ಎಕ್ಸಾಮ್ ಪೋಸ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಲೆಟರ್ನ ಕೊಟ್ಟಿದ್ದಾರೆ. ಬಟ್ ಸರ್ ಕೂಡ ಯಾವುದೇ ಕಾರಣಕ್ಕೂ ಅವೈಲಬಲ್ ಇಲ್ಲ, ಸರ್ ಬ್ಯುಸಿ ಆಗಿರೋ ಕಾರಣ ಮೊನ್ನೆ ಶಿಕ್ಷಣ ಮಂತ್ರಿಗಳಾದ ಬಿ ಸಿ ನಾಗೇಶ್ ಅವರು ಬ್ಯುಸಿ ಆಗಿದ್ದಾರೆ. ಇದಕ್ಕೋಸ್ಕರ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾದವರು ಏನು ಹೇಳ್ತಾರೆ ಅಂದರೆ, ನಾವು ಮಿನಿಸ್ಟರ್ ರೆಪ್ರೆಸೆಂಟೇಷನ್ ಮಾಡೋಕೆ ಹೋಗಿದ್ದು ಆದರೆ ಬಟ್ ಮಿನಿಸ್ಟರ್ ಸರ್ ಅವೈಲಬಲ್ ಇಲ್ಲ, ಅದಕ್ಕೋಸ್ಕರ ನಾವು ಟೆಲಿಕಮ್ಯುನಿಕೇಷನ್ ಕಾಲ್ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ ಎಕ್ಸಾಮ್ ಪೋಸ್ಟ್ ಮಾಡೋಕ್ಕೆ ನಮ್ಮ ಕೈಲಿ ಆದಷ್ಟು ಎಫರ್ಟ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಬಟ್ ಏನಂದರೆ ಪಿ ಯು ಬೋರ್ಡವರು ಮತ್ತು ಮಿನಿಸ್ಟರ್ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಎಕ್ಸಾಮ್ ಮಾಡೋಕ್ಕೆ ಅಂದರೆ ಎಕ್ಸಾಮ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ಲಸ್ ಅವರು ಎಕ್ಸಾಮ್ ಮಾಡೋಕ್ಕೆ ಜಾಸ್ತಿ ಆಸಕ್ತಿ ತೋರಿಸ್ತಿದ್ದಾರೆ, ಎಕ್ಸಾಮಿನೇಷನ್ ಮಾಡೋಕ್ಕೆ ಪಿ ಯು ಬೋರ್ಡವರು ಒಂದು ಶಿಕ್ಷಣ ಸಚಿವರು ಅಂತ ಹೇಳ್ತಿದ್ದಾರೆ. ಈಗ ಇವರು ಮೇನ್ ರಿಕ್ವೆಸ್ಟ್ ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳು ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ ಟೈಮ್ ವೇಸ್ಟ್ ಮಾಡಿ, ನೀವು ನಿಮ್ಮ ಸ್ಟಡಿಯನ್ನು ಮಾಡ್ಕೊಂಡು ಹೋಗಿ, ಏನೇನಾದರೂ ಪೋಸ್ಟ್ ಪೋನಾಗಲ್ಲ ನಾವು ಖಂಡಿತ ತಿಳಿಸ್ಕೊಡ್ತೀವಿ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ನಾನು ಹೇಳೋದು ಒಂದೇ ವಿದ್ಯಾರ್ಥಿಗಳೇ, ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ, ಇವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಮಿನಿಸ್ಟರ್ ಸರ್ ಅವೈಲೇಬಲ್ ಇಲ್ಲ ಇವತ್ತು, ಇಷ್ಟೆಲ್ಲ ಹೋರಾಟ ನಡೆದ್ರು ಇಷ್ಟೆಲ್ಲ ಕಥೆ ಇವತ್ತು ಆಗಿದೆ ನಾನು ಹೇಳಿದ್ದೇನೆ. ಬಟ್ ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಓದ ಕಡೆ ನೀವು ಸ್ಟಡಿ ಮಾಡೋದ ಕಡೆಗೆ ನೀವು ಮುಂದೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.